ಜಿಲ್ಲೆ ಬಿರು ಬೇಸಿಗೆಯಿಂದ ತತ್ತರಿಸಿ ಹೋಗಿದೆ. ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಶುರುವಾಗಿದೆ. ನಗರದಲ್ಲಿ ಟ್ಯಾಂಕರ್ಗಳ ಓಡಾಟ ಜಾಸ್ತಿಯಾಗಿದ್ದು ರೇಷನ್ ಮಾದರಿಯಂತೆಯೇ ನಗರಸಭೆ ನೀರನ್ನ ಪೂರೈಕೆ ಮಾಡ್ತಾ ಇದೆ. ಈ ನಡುವೆ ಪರ್ಕಳದಲ್ಲಿ ಒಂದು ಜಲಕೌತುಕ ನಡೆದಿದೆ. ಹಾಗಾದ್ರೆ ಏನಿದು ಜಲಕೌತುಕ? ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೋರಿಯನ್ನ ಇವತ್ತು ನಾವು ನಿಮ್ಗೆ ಹೇಳ್ತೇವೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗಂಗಾ ಮಾತೆ ಪವಾಡ. ಕರಾವಳಿಯಲ್ಲಿ ಫೆಬ್ರವರಿ ತಿಂಗಳಲ್ಲೇ ಮೇ ಮಾದರಿಯ ಬಿಸಿಲು ಶುರುವಾಗಿತ್ತು. ಉರಿ ಬಿಸಿಲು, ಹ್ಯುಮಿಡಿಟಿ ಉಡುಪಿ ಜನರನ್ನ ಹೈರಾಣಾಗಿಸಿದೆ. ಕೆಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಕಂಡು ಬಂದಿದೆ. ಪ್ರಾಣಿ ಪಕ್ಷಿಗಳಿಗಂತೂ ನೀರಿಗಾಗಿ ಪರದಾಡ್ತಾ ಇರ್ತವೆ. ಬೇಸಿಗೆಗಾಲ ಶುರುವಾದ್ರೆ ಅಲ್ಲಲ್ಲಿ ನೀರಿನ ಸಮಸ್ಯೆ ಎದ್ದು ಕಾಣ್ತದೆ. ಕುಡಿಯುವ ನೀರನ್ನ ದೂರದ ಪ್ರದೇಶದಿಂದ ತರ್ತಾರೆ. ಉಡುಪಿ ಜಿಲ್ಲೆಯ ಸ್ವರ್ಣದಲ್ಲಿ ಕಡಿಮೆ ನೀರಿದ್ದು ಬಜೆಟ್ ಡ್ಯಾಂನಲ್ಲಿ ನೀರಿನ ಪ್ರಮಾಣವನ್ನ ನೋಡಿಕೊಂಡು ರೇಷನ್ ಮಾದರಿಯಲ್ಲಿ ನೀರನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಉಡುಪಿ ನಗರದಲ್ಲಿ ಟ್ಯಾಂಕರ್ ನೀರಿನ ಓಡಾಟ ಶುರುವಾಗಿದ್ದು ಅಪಾರ್ಟ್ಮೆಂಟ್, ಹೋಟೆಲ್, ಕೆಲ ಮನೆಗಳಿಗೆ ಟ್ಯಾಂಕರ್ ನೀರನ್ನೇ ಜನ ಅವಲಂಬಿಸಿದ್ದಾರೆ. ನೀರಿನ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇರುವಾಗಲೇ ನಗರದ ಹೊರವಲಯದ ಪಾರ್ಕಳದಲ್ಲಿ ಜಲ ಕೌತುಕವೊಂದು ನಡೆದಿದೆ. ಈ ಬೇಸಿಗೆಯಲ್ಲೂ ಬಾವಿ ಸಂಪೂರ್ಣ ತುಂಬಿದ್ದು ನೀರು ಬಾವಿಯಿಂದ ಹೊರಹರಿತಾ ಇದೆ. ಹೌದು, ಗಂಗಾ ಮಾತೆಯ ಪವಾಡವೇ ಎಂಬಂತೆ ಪರ್ಕಳ ಪರಿಸರದಲ್ಲಿ ಬಾವಿ ನೀರು ಬತ್ತಿ ಹೋಗದೆ ತುಂಬಿ ಹರಿತಾ ಇದೆ. ವೀಕ್ಷಕರೇ, ನಿಮ್ಗೆ ಅನ್ನಿಸ್ಬಹುದು ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲಿ ಬಾವಿಯಲ್ಲಿ ನೀರು ಇರುತ್ತೆ ಅಂತ. ಇದ್ರೂ ಕೂಡ ಅಧಿಕ ಇರೋದಿಲ್ಲ ಅಲ್ವಾ? ಕುಡಿಯಲು ಮಾತ್ರ ಸಾಕಾಗೋದು. ಆದ್ರೆ ಈ ವಿಡಿಯೋ ನೋಡಿದಾಗ ನಿಮಗೆ ಅನ್ನಿಸ್ಬಹುದು ಇದು ನಿಜವಾಗ್ಲೂ ಗಂಗಾ ಮಾತೆಯ ಚಮತ್ಕಾರ ಎಂದು. ಹೌದು, ಪರ್ಕಳದ ಈ ಪ್ರದೇಶದಲ್ಲಿ ನಿಜವಾಗಿಯೂ ಚಮತ್ಕಾರವೇ ಅಂತ ಹೇಳಬಹುದು. ಎಲ್ಲೆಡೆ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿದೆ. ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ನೀರಿನ ಅಭಾವದಿಂದ ಬಳಲ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲೇ ಹೀಗೆ ಆದರೆ ಇನ್ನು ಮೇ ತಿಂಗಳಲ್ಲಿ ನೀರಿಲ್ಲದೆ ನಮ್ಮ ಪರಿಸ್ಥಿತಿಯನ್ನ ಊಹಿಸಲು ಸಾಧ್ಯವಿಲ್ಲ ಎಂದು ಎಷ್ಟೋ ಜನ ಚಿಂತೆಗೆ ಒಳಗಾಗಿದ್ದುಂಟು. ನಿಜ, ಮುಂದಿನ ದಿನಗಳಲ್ಲಿ ಯುದ್ಧವೇನಾದರೂ ಆದರೆ ಅದು ನೀರಿಗೋಸ್ಕರವೇ ಎಂದು ಹಲವರಲ್ಲಿ ಅಭಿಪ್ರಾಯಗಳು ಬಂದಿದೆ. ಹೀಗಿರುವಾಗ ಉಡುಪಿಯ ಪರ್ಕಳದ ಗರಡಿ ಬಳಿಯ ಮರಾಠಿಗರು ಪೂಜಿಸುವ ಭವಾನಿಕಟ್ಟೆಯ ಶ್ರೀ ಮಾತಾ ಮನೆಯೊಂದರ ಬಾವಿಯಲ್ಲಿ ಶುದ್ಧ ನೀರು ಹರಿತಾ ಇದ್ದು ಹೆಚ್ಚಿದ್ದ ನೀರು ಬಾವಿಯ ಪಕ್ಕದಲ್ಲಿರುವ ತೋಡಿನಲ್ಲಿ ಹರಿಯುತ್ತಿರುವುದು ಸ್ಥಳೀಯರನ್ನ ನಿಬ್ಬೆರಗುಗೊಳಿಸಿದೆ. ಈ ಬಾವಿಯಲ್ಲಿ 3 ವಿದ್ಯುತ್ಮಾನ ಎಲೆಕ್ಟ್ರಾನಿಕ್ ಪಂಪನ್ನು ಅಳವಡಿಸಲಾಗಿದ್ದು ದಿನವೂ 3 ಮನೆಯವರು ಈ ನೀರನ್ನು ಬಳಸ್ತಾ ಇದ್ದಾರೆ. ವಾರಕ್ಕೊಮ್ಮೆ ತೋಟಗಳಿಗೆ ನೀರನ್ನು ಹಾಕ್ತಾರೆ. ಆದರೂ ಕೂಡ ಬಾವಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗದೆ ಇರೋದು ಅಚ್ಚರಿಯ ಸಂಗತಿಯಾಗಿದೆ. ಉಡುಪಿಯ ಪರ್ಕಳದ ಗರುಡಿಯ ಬಳಿ ತುಳಜಾ ಭವಾನಿ ಮರಾಠಿಗರು ಪೂಜಿಸುವಂತಹ ದೇವಿ ಕಟ್ಟೆಯ ಪಕ್ಕದಲ್ಲಿ, ಅಲ್ಲಿ ಹೆಚ್ಚಿನವರು ಮರಾಠಿಗರೇ ವಾಸಿಸುವಂತಹ ಜಾಗ, ಇಲ್ಲಿ ಬಾವಿಯಲ್ಲಿ ನೀರು ಕಳೆದ 7 ವರ್ಷದ ಹಿಂದೆ ಉಕ್ಕಿ ಬಂದಿತ್ತು. ಅದೇ ರೀತಿಯಲ್ಲಿ ತೋಡಿಯಲ್ಲಿ ಕೂಡ ನೀರು ಹರಿತಾ ಇತ್ತು. ಈಗ ಪುನಃ ತೋಡಿನಲ್ಲಿ ನೀರು ಕೂಡ ಹರಿಯುವ ಜೊತೆಗೆ ಬಾವಿಯಲ್ಲಿ ಮೇಲ್ಮುಖವಾಗಿ ಏನ್ ಹೇಳ್ತಾರೆ, ನೀರು ಉಕ್ಕಿ ಅಂದ್ರೆ ಮೇಲ್ಮುಖವಾಗಿ ಕಾಣುವಂತ
ಎಲ್ಲ ಬಾವಿಗಳಲ್ಲಿ ಕೂಡ ಕಾಣಸಿಗ್ತದೆ. ಬಹುಶಃ ಈ ಹಿಂದೆ ಭೂವಿಜ್ಞಾನಿಗಳು ಬಂದಿದ್ರು, ಆ ಪ್ರದೇಶಕ್ಕೆ ಕೂಡ ಭೇಟಿ ನೀಡಿದ್ರು. ಅದೇ ರೀತಿ MIT ಒಂದು ಭೂವಿಜ್ಞಾನಿ ಕೂಡ ಖಾಸಗಿಯ ಬಂದಿದ್ರು, ಅವರು ಕೂಡ ಈ ಭಾಗಕ್ಕೆ ಎಲ್ಲ ಸಂಚಾರ ಮಾಡಿ ನೋಡಿದ್ದಾರೆ. ಬಹುಶಃ ಇಲ್ಲಿ ಹೆಚ್ಚಾಗಿ ಮುರಕಲ್ಲಿನ ಒಂದು ಪ್ರದೇಶವಾಗಿರೋದ್ರಿಂದ ಅಲ್ಲಿ ಸ್ಲ್ಯಾಕ್ ಆಗಿದೆ. ಅಂದರೆ 2016-17 ಒಂದು ಲಘು ಭೂಕಂಪ ಆಗಿದೆ, ಮಲ್ಪೆಟು ಆಗುಂಬೆ ಆಗಿತ್ತು. ಅದರ ಅನುಗುಣವಾಗಿ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೆ, ಮಲ್ಪೆಯಲ್ಲಿ ದೋಣಿಗಳು ಕೂಡ ಯಾವುದೇ ಸಮುದ್ರಕ್ಕೆ ಮೀನುಗಾರಿಕೆ ಹೋಗಬಾರ್ದಂತ ಅನೌನ್ಸ್ ಮಾಡಿದ್ವಿ ತಕ್ಷಣ ಮಧ್ಯಾಹ್ನ ಹೊತ್ತಿಗೆ ಆದದ್ದು. ಆ ಭಾಗದಲ್ಲಿ ಕೂಡ ಈ ಭಾಗದಲ್ಲಿ ಕೂಡ ಒಂದು ಸ್ಲ್ಯಾಕ್ ಬಂದಿರ್ಬೋದು ಅಂತ ಹೇಳುವ ಸಾಧ್ಯತೆ ಇದೆ ಅಂತ ಅವರು ಅಧ್ಯಯನ ನಡೆಸಿದ ತಂಡದವರು ಹೇಳಿದರು. ಸೊ ಈಗ ಮತ್ತೆ 7 ವರ್ಷದ ನಂತರ ಈಗ ನೀರು ಉಕ್ಕಿ ಬರುವುದು ಸ್ವಲ್ಪ ಕುತೂಹಲ ಮತ್ತೆ ಕೌತುಕಕ್ಕೆ ಕಾರಣ ಆಗಿದೆ. ಅಕ್ಕಪಕ್ಕದಲ್ಲಿ ಇನ್ನೆರಡು ಬಾವಿಯಲ್ಲೂ ಇದೇ ರೀತಿಯಲ್ಲಿ ನೀರಿದೆ. ಪಂಪ್ ಮಾಡಿ ನೀರು ತೆಗೆದ್ರೂ ಕೂಡ ಬಾವಿಯಲ್ಲಿ ಮತ್ತೆ ತುಂಬಿಕೊಳ್ತದೆ. ಪರ್ಕಳ ಭಾಗದಲ್ಲಿ ಈ ಹಿಂದೆ ಸಾವಿರಾರು ಬಾವಿಗಳಿದ್ದ ಕುರುಹುಗಳಿವೆ. ಪರ್ಕಳ ಭಾಗದಲ್ಲಿ ಬಹಳ ನೀರಿನ ಒರತೆ ಇದೆ ಎಂದು ಭೂಗರ್ಭ ತಜ್ಞರು ಹೇಳಿದ್ದಾರೆ. ಬೆಟ್ಟದ ಕೆಳಭಾಗದ ಕೆಲ ದೇವಸ್ಥಾನದ ಕೆರೆ ಪುಷ್ಕರಣಿಯಲ್ಲಿ ನೀರಿನ ಒರತೆ ಬಹಳ ಕಂಡು ಬಂದಿದೆ. ಇದೀಗ 3-4 ಮನೆಯ ಬಾವಿಗಳಲ್ಲಿ ನೀರು ತುಂಬಿಕೊಂಡಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಈಗ ಸುಡು ಬಿಸಿಲು, ಈ ಸುಡು ಬಿಸಿಲಲ್ಲಿ ನೀರು ಇರದೆ ಎಲ್ಲಿಯೂ ಕೂಡ ನೀರಿಗಾಗಿ ಹಾಹಾಕಾರ ಇದೆ. ಇಲ್ಲಿ ಮಾತ್ರ ಬಾವಿ ತುಂಬ ನೀರಿದೆ. ಬಹುಶಃ ಅವರು 3 ಪಂಪ್ಗಳನ್ನು 3 ಮನೆಯವರು ಕೂಡ ಒಂದು ಬಾವಿಯಲ್ಲಿ ಪಂಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಯಾವುದೇ ನೀರು ಕೆಳಗೆ ಬತ್ತುವಂತಹ ಯಾವುದೇ ಕಾರಣ ಲಕ್ಷ್ಯ ಕಾಣ್ತಾ ಇಲ್ಲ, ಅಂದರೆ ಮೇಲೆ ಬರ್ತಾ ಇದೆ ನೀರು. ಸೊ ಹತ್ತಿರದಲ್ಲಿ ಕೂಡ ಬಾವಿಗಳನ್ನು ಎಲ್ಲ ನೋಡಿದೆವು. ಅಲ್ಲಿ ಕೂಡ ಮೇಲ್ಮುಖವಾಗಿ ನಮಗೆ ಹೆಚ್ಚಾಗಿ ಬಗ್ಗಿದ್ರೆ ಕೈಗೆಟುವ ಇದರಲ್ಲಿ ಕೂಡ ಇದೆ ಲಕ್ಷಣ, ಇದು ನೀರಿದೆ. ಈ ರೀತಿಯ ಒಂದು ಪ್ರಕೃತಿಯ ವಿಸ್ಮಯ ಅಥವಾ ಜಲ ವಿಸ್ಮಯ ಅಂತ ಹೇಳ್ಬೋದು, ಇದು ಕಂಡುಬಂದಿರೋದು ನಮ್ಮ ಪರ್ಕಳದ ಭಾಗದಲ್ಲಿ ಕಂಡುಬಂದಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ಕೂಡ 101 ಬಾವಿ ಕೂಡ ಇರುವಂತಹ ಜಾಗ ಇದೆ. ನಾನು ಅಲ್ಲಿ ಹೋದಾಗ ನನಗೆ ಸಾಧಾರಣ ಒಂದು 37
ಬಾವಿಗಳು ಸಿಕ್ಕಿದೆ ಆವರಣ ಇಲ್ಲದೆ. ಅದು ಖಾಸಗಿ ಜಾಗ ಇರ್ಬೋದು, ಒಂದು 60 ಎಕರೆ ಪ್ರದೇಶದಲ್ಲಿ ಬಹಳ ವಿನ್ಯಾಸದ ಬಾವಿಗಳು ಕೂಡ ಅಲ್ಲಿ ಕಂಡುಬರ್ತದೆ. ಈ ಭಾಗದಲ್ಲಿ ಮಾತ್ರ ಗುಹಾ ಸಮಾಧಿ ಕೂಡ ನಿನ್ನೆ ಮೊನ್ನೆ ನಮಗೆ ಸಿಕ್ಕಿದೆ. ಇದು ಕೂಡ ಒಂಥರ ಅವರು ಹೇಳಿದ ಪ್ರಕಾರ 2 ವರ್ಷದ ಹಿಂದೆ ಇನ್ಸಿಡೆಂಟ್ ಆಗಿತ್ತು. ಅವರ ವಾಹನ ತರುವಾಗ ಗುಹಾ ಸಮಾಧಿ ಕೂಡ ಪತ್ತೆಯಾಗಿತ್ತು. ನಾನು ಮೊನ್ನೆ ಹೋದಾಗ ಸ್ಥಳಕ್ಕೆ ಭೇಟಿ ನೀಡಿದರೆ ಇದು ಗದ್ದೆಯಲ್ಲಿ ಆಗಿದೆ. ಈ ರೀತಿ ಆ ಜಾಗಕ್ಕೊಂದು ಬಹಳ ಮಹತ್ತರವಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ವಿಜ್ಞಾನಿಗಳು ಹೇಗೆ ಬಂದು ಇದನ್ನು ಅಷ್ಟೇ ಅಧ್ಯಯನ ಮಾಡ್ತಾರೆ ಅಂತ ಕಾದು ನೋಡಬೇಕು. ಅದರ ಫಲಿತಾಂಶ ನಮಗೂ ಗೊತ್ತಿಲ್ಲ. ಆದರೆ ಒಂದೆರಡು ಬಾವಿದು ನೀರು ಕುಡಿಬಾರ್ದು ಅಂತ ಕೂಡ ಹೇಳಿದ್ದಾರೆ. ಉಳಿದ ಬಾವಿಗಳು ಬಹಳ ಒಳ್ಳೆಯದೆ, ಉತ್ತಮ ಗುಣಮಟ್ಟದ ನೀರಿನ ಅಧ್ಯಯನ ಮಾಡಿದವರು ಪ್ರಯೋಗಶಾಲೆಯಲ್ಲಿ ಕೂಡ ಪರಿಶೀಲಿಸಿ ಅವರು ಈಗ ಕುಡಿತಾ ಇದ್ದಾರೆ. ಬೆಟ್ಟಗುಡ್ಡದ ತಪ್ಪಲಿನ ಊರಾಗಿರೋದ್ರಿಂದ ನೀರಿನ ಒರತೆ ಇರೋದು ಸಾಮಾನ್ಯ. ಆದರೆ ಮಳೆಗಾಲದಂತೆ ಬಾವಿ ತುಂಬಿ ಹರಿತಾ ಇರುವುದು ಕೌತುಕ. ಇಂತಹ ಒಂದು ವಿಸ್ಮಯ ಸಂಗತಿ ಈ ವರ್ಷದ ಕಥೆಯಲ್ಲ, ಇದು ಸುಮಾರು 7 ವರ್ಷಗಳ ಹಿಂದೆಯೂ ಕೂಡ ಒಮ್ಮೆ ಕಂಡುಬಂದಿತ್ತು. 2016-17 ಮಲ್ಪೆ ಮತ್ತು ಆಗುಂಬಿಯ ಮಾರ್ಗದಲ್ಲಿ ಒಂದು ಲಘು ಭೂಕಂಪದ ಪರಿಣಾಮವಾಗಿ ಈ ರೀತಿಯ ಜಲ ವಿಸ್ಮಯವಾಗಿರಬಹುದು ಎಂದು ಅಲ್ಲಿನ ಸ್ಥಳೀಯರ ಅಭಿಪ್ರಾಯವಾಗಿದೆ. ಬಾವಿಯಲ್ಲಿ ನೀರು ಮೇಲ್ಮುಖವಾಗಿ ಚಿಮ್ಮುವುದನ್ನ ನಾವು ನೋಡಬಹುದಾಗಿದೆ. ಮತ್ತೆ 7 ವರ್ಷದ ನಂತರ ಈ ಬಾವಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಈ ರೀತಿಯ ಪ್ರಕೃತಿಯ ಕೌತುಕಕ್ಕೆ ಜನರು ನಿಬ್ಬೆರಗಾಗಿದ್ದಾರೆ. ಅಕ್ಕಪಕ್ಕದ ಮನೆಯವರು ಕೂಡ ಈ ನೀರನ್ನ ಬಳಕೆ ಮಾಡ್ತಾರೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮೂಲಭೂತ ಸೌಕರ್ಯ, ಅದರಲ್ಲಿ ಮುಖ್ಯವಾಗಿ ನೀರು ಕೂಡ ಅತ್ಯವಶ್ಯಕವಾಗಿದೆ. ಕೃಷಿ, ತೋಟಗಾರಿಕೆ, ಹೂಗಿಡಗಳಿಗೆ ಮತ್ತಿತರ ಕೆಲಸಗಳಿಗೆ ನೀರು ಪ್ರಮುಖವಾಗಿ ಬೇಕಾಗಿರ್ತದೆ. ಬೇಸಿಗೆ ಕಾಲದಲ್ಲಿ ಮರಗಿಡಗಳಿಗೆ ತೋಟಕ್ಕೆ ನೀರು ಹಾಕಲು ನೀರೇ ಇರೋದಿಲ್ಲ, ಕುಡಿಯಲು ಸಹ ನೀರಿಗಾಗಿ ಕಷ್ಟಪಡ್ತಾರೆ. ಅಂತಹದ್ರಲ್ಲಿ ಪರ್ಕಳದ ಈ ಭಾಗದಲ್ಲಿ ಹೇರಳವಾಗಿ ಸಿಗುವ ನೀರಿನಿಂದ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ. ವರ್ಷದ ಎಲ್ಲಾ ತಿಂಗಳು ಕೂಡ ನೀರಿನ ಸಮಸ್ಯೆ ಇಲ್ಲದೆ ಇಲ್ಲಿನ ಜನ ಇರಬಹುದು. ವೀಕ್ಷಕರೇ, ಬಿರು ಬೇಸಿಗೆಯಲ್ಲಿಯೂ ಕೂಡ ಈ ಪರ್ಕಳದ ಬಾವಿಯಲ್ಲಿ ನೀರು ತುಂಬಿರ್ತದೆ. ಗಂಗಾಮಾತೆಯ ಪವಾಡವೆಂಬಂತೆ ವರ್ಷದ 12 ಕೂಡ ಈ ಬಾವಿಯಲ್ಲಿ ನೀರಿರ್ತದೆ. ಇದೊಂಥರ ಪ್ರಕೃತಿಯ ವಿಸ್ಮಯ ಅಂತಾನೆ ಹೇಳ್ಬೋದು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದಾಜಿ ವರ್ಲ್ಡ್ 247.